ಅಲ್ಲ, ಅವ್ರು ಈಗಲೇ ಬಂದಿದ್ದಾರೆ, ತುಂಬಾ ಹೊತ್ತು ಇರ್ತಾರೆ, ಎಲ್ಲ ಮುಗಿಸ್ಕೊಂಡು, ಐ ಮೀನ್ ಡಿನ್ನರ್ ಗಿನ್ನರ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ತ್ರಿಮೂರ್ತಿಗಳು ಆಗಮಿಸಿದ್ದಾರೆ ವೇದಿಕೆ ಮೇಲೆ. ಇವ್ರು ಬಂದಿರೋದು ಕೇವಲ ಒಂದು ಹೆಸರಿಗೆ, ಅದು ಧನಂಜಯ್. ಧನಂಜಯ್ ಅವರ ಸ್ನೇಹಕ್ಕೋಸ್ಕರ ಮೂರು ಬಂದಿದ್ರ. ಫಸ್ಟ್ ಆಫ್ ಆಲ್ ಅವರ ಪರವಾಗಿ ನಾನು ನಿಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ರಂಜಿತಾ ಬರ್ತಾರೆ ಅಂದ್ರು, ನಾನು ಅದಕ್ಕೋಸ್ಕರ. ನಿಜವಾಗ್ಲು ನಮ್ಮ ಹುಡುಗರು ಇದ್ದಿದ್ದಾರೆ ಅಲ್ಲಿಂದ, ಯಾವಾಗಲೂ ರಂಜಿತಾ ನೋಡ್ಬೇಕು, ರಂಜಿತಾ ನೋಡ್ಬೇಕು, ನೋಡ್ಕೊಡ್ರಪ್ಪ ಅಲ್ಲೇ ಇದ್ದಾರೆ. ಯೋಗಿ ನೀವು ಮಾತು ಶುರು ಮಾಡ್ಬಿಟ್ಟಿದ್ದೀರಾ, ಶುರು ಮಾಡಿ. ಖಂಡಿತ ಧನುನೆ ಮೇನ್ ರೀಸನ್. ನಾವು ನಾವೆಲ್ಲರೂ ಅಷ್ಟೇ, ಫ್ರೆಂಡ್ಶಿಪ್ಗಿಂತ ಜಾಸ್ತಿ ಬೆಲೆ ಕೊಡೋರು. ಮುಂಚೆಯಿಂದನೂ ಅಷ್ಟೇ, ಈಗಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ. ಅದು ಅವನಲ್ಲಿ ಒಂದು ದೊಡ್ಡ ಗುಣ ಗೊತ್ತಾಗ್ತಿದೆ. ಎಲ್ಲ ಅವ್ನ ಫ್ರೆಂಡ್ಸ್ನ ಸಿನಿಮಾದಲ್ಲಿ ಕಾಸ್ಟ್ ಮಾಡಿ ಆ್ಯಕ್ಟ್ ಮಾಡ್ಸಿದ್ದಾರೆ, ತುಂಬ ಖುಷಿ ಆಗುತ್ತೆ ಅದು. ಆ್ಯಂಡ್ ಇನ್ನೊಂದು ಸಿನಿಮಾ ಕೂಡ ನಾವು ಆ್ಯಕ್ಟ್ ಮಾಡ್ತಾ ಇದ್ದೀವಿ, ಅದು ಕೂಡ ಇದೆ. ಆ್ಯಂಡ್ ಡಾಲಿ ಪಿಕ್ಚರ್ಸಲ್ಲೇ ಮಾಡ್ತಾ ಇದ್ದೀವಿ, ಖುಷಿ ಆಗುತ್ತೆ. ಮೊದಲನೇ ಭೇಟಿಯಲ್ಲೇ ತುಂಬ ಒಂದು ಸ್ಟ್ರಾಂಗ್ ಕನೆಕ್ಷನ್ ಬೆಳೀತು ನಮಗೆ. ಸೊ ಅದು ಹಂಗೆ ನಡೀತಾ ಇದೆ, ಇನ್ ಮುಂದಕ್ಕೂ ಹಂಗೆ ಇರುತ್ತೆ. ಫ್ರೆಂಡು ಅದಾದ್ರೂ ನಂದು ಒಂದು ಸ್ವಲ್ಪ ಗಂಡ ಹೆಂಡತಿ ರಿಲೇಷನ್ಶಿಪ್ ಇದ್ದಂಗೆ. ಹೌದು, ನಿಜ, ಆಶ್ಚರ್ಯ ಪಡಬೇಡ್ರಿ. ಹೌದು, ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ನಾನು ಫೋನ್ ಮಾಡಿದಾಗ ಒಂದು ಫೋನ್ ಎತ್ತಿಲ್ಲ ಅಂದ್ರೆ ನಾನು ಬೈತೀನಿ ಅಂದೆ. ಏನಂತ ಬೈತೀರಾ? ಇವಾಗ ನನ್ನ ಹೆಂಡತಿ ನನ್ಗೆ ಏನಂತ ಬೈತಾಳೆ, ನಾನು ಅದನ್ನ ಅವನ ಫೋನ್ ಎತ್ತ ಏನ್ ಪ್ರಾಬ್ಲಮ್ ಅಂತ ಬಿಸಿ ಕೆಲಸ ಏನ್ ಇತ್ತು. ಅವ್ನು ಒಂದ್ ಕಡೆ ಇದ್ರ ಒಂದಿನ ಇದ್ರೆ ಇನ್ನೊಂದ್ ಕಡೆ ಎಲ್ಲ ಹೊರಟೋಗಿರ್ತಾನೆ. ಅದ್ ನನಗ್ ಬೇಜಾರು, ನೋಡಕ್ ಹತ್ತಿರ್ವಲ್ಲ ಅಂತ ನಾನು ಬಾಡಿ ಪೊಸೆಸಿವ್ ಆಗ್ಬಿಡಿದೆ ನಾವು ಅವನಲ್ಲಿ. ಧನು ಪ್ಲೀಸ್, ವಿ ಆರ್ ಟಾಕಿಂಗ್ ಅಬೌಟ್ ಯು ಓನ್ಲಿ. ಧನು ನೀವ್ ಬನ್ನಿ, ಧನು ಈ ಫ್ರೇಮ್ ಕಂಪ್ಲೀಟ್ ಆಗುತ್ತೆ, ಈ ಫ್ರೆಂಡ್ಶಿಪ್ ಫ್ರೇಮ್ ಏನಿದೆ ಕಂಪ್ಲೀಟ್ ಆಗುತ್ತೆ. ತಪ್ಕೊಳ್ಳೋದೇನ್ ಮುತ್ಕೊಳಂಗಿದ್ರೆ ಕೊಡಿ ಪಾಪ, ಗಂಡ ಹೆಂಡತಿ ರಿಲೇಷನ್ಶಿಪ್ ಅಂತ ಬರೀ ಎಲ್ಲರೂ ಮುದ್ದೆ ಮಾಡಕ್ಕಾಗಲ್ಲ. ನೋಡಿ, ಹಿಂಗೆ ನಾವು ಸೇರ್ತಾ ಇರ್ತೀವಿ ನಾಲ್ಕು ಜನ. ನಮ್ಮ ಸೂತ್ರಧಾರಿಯಲ್ಲೇ ಕೂತಿದ್ದಾರೆ ವಿಜಯಪ್ರಸಾದ್ ಅವರು. ಅವ್ರಿಗೆ ಜಾಸ್ತಿ ನಮ್ಮೆಲ್ಲರೂ ಸೇರ್ಸೋದು ಸೇರ್ಸೋದು ಅಷ್ಟೇ. ಅದಾದ್ಮೇಲೆ ನಮ್ದು ಗೆಟ್ ಟುಗೆದರ್ ಪಾರ್ಟಿ ಅಲ್ಲ, ಹೌದು ಅದು ಭಾರಿ ಜ್ಞಾಪಕ ಇರ್ಲಿ ಎಲ್ರಿಗೂ, ಗೆಟ್ ಟುಗೆದರ್ ಅಷ್ಟೇ. ನೋಡಿ, ಸೇರ್ತೀವಿ, ತುಂಬಾ ಮಜಾ ಮಾಡ್ತೀವಿ ನಾವು, ಖುಷಿ ಆಗುತ್ತೆ. ಈ ಸಿನಿಮಾ ಕೂಡ ಅಷ್ಟೇ ಮಜವಾಗಿದೆ. ಟ್ರೇಲರ್ ನೋಡಿದಾಗ ತುಂಬಾ ಖುಷಿ ಆಯ್ತು. ನಮ್ಮ ಶಂಕರ್ ಗುರು ಅವ್ರ ಕೆಲಸ ಅದ್ಭುತವಾಗಿದೆ. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಫರ್ ಅವರು ಕೂಡ, ವಾಸುಕಿ ಕೆಲಸ, ರಘುವಣ್ಣಾಥ, ನಮ್ಮ ಎಲ್ಲರೂ ಇದ್ದಾರೆ, ಅಮೃತ ಅವರು. ಆ್ಯಂಡ್ ವಂಡರ್ಫುಲ್ ಟೀಮ್, ಸಕ್ಕತ್ತಾಗಿದೆ. ಇದ್ರಲ್ಲಿ ಕೆಲಸ ಕೊಟ್ಟಿಲ್ಲ ಅಂತ ನೆಕ್ಸ್ಟ್ ಸಿನಿಮಾ ಕೆಲಸ ಕೊಟ್ಟಿದ್ದಾರೆ, ಥ್ಯಾಂಕ್ ಯು. ಸೊ ಇನ್ ಮುಂದೆ ಕೂಡ ಇದೇ ರೀತಿಯ ಒಂದು ಸಿನಿಮಾಗಳು ಮಾಡ್ತಾ ಇರಲಿ, ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶನ ಕೊಡಲಿ ಅಂತ ನಾನು ಕೇಳಿಕೊಂಡು ಸಿನಿಮಾ ತಂಡಕ್ಕೆ ಆಲ್ ದಿ ಬೆಸ್ಟ್. ಸೂಪರ್ ಯೋಗಿ, ಸೂಪರ್, ಥ್ಯಾಂಕ್ ಯು. ಅವರಿಬ್ರದ್ದು ಗಂಡ ಹೆಂಡತಿ ರಿಲೇಷನ್ ಅಂತ ಹೇಳಿದ್ರು. ಇವರಿಬ್ರು ಸಿನಿಮಾದಲ್ಲಿ ಹೀರೋ ಹೀರೋ ಇಲ್ಲ ಅಂದ್ರೂ ಪರವಾಗಿಲ್ಲ, ವಸಿಷ್ಠ ಡಾಲಿ ಯಾವಾಗ್ಲೂ ಒಟ್ಟಿಗೆ ಇರಬೇಕು, ಡಾಲಿ ಚಿಟ್ಟ ಯಾವಾಗ್ಲೂ ಒಟ್ಟಿಗೆ ಇರಬೇಕು ಅಂತ ಆಸೆ ಪಡುವಂತ ಎಷ್ಟೋ ಅಭಿಮಾನಿಗಳಿದ್ದಾರೆ. ಸೊ ಈ ಜೋಡಿ, ಇವ್ರ ಬಗ್ಗೆ ಏನ್ ಹೇಳ್ತೀರಾ?